ನಮಸ್ಕಾರ ಎಲ್ರಿಗೂ, ಕುಕ್ ವಿತ್ ಮಧು ಕಿಚನ್ಗೆ ಸ್ವಾಗತ. ಇವತ್ತು ರಸಗುಲ್ಲ ಹೆಂಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ರಸಗುಲ್ಲ ಮಾಡೋದಕ್ಕೆ ನಾನು 1 ಲೀಟ್ರಷ್ಟು ಕೊಲ್ಲಾಪುರ ಹಾಲು ತೊಗೊಂಡಿದ್ದೀನಿ, 1/2 ಕೆಜಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಸ್ವಲ್ಪ ಲಿಂಬೆಹಣ್ಣು ತೊಗೊಂಡಿದ್ದೀನಿ, ಆಮೇಲೆ 2 ಏಲಕ್ಕಾಯಿ ತೊಗೊಂಡಿದ್ದೀನಿ, 1/4 ಲವಂಗ ತೊಗೊಂಡಿದ್ದೀನಿ. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಹಾಲು ತೊಗೊಂಡಿದ್ನಲ್ಲ, ಒಂದು ಸ್ಟೀಲ್ ಪಾತ್ರೆಗೆ ಹಾಲು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಹಾಲು ತೊಗೊಂಡಿದ್ನಲ್ಲ, ಈಗ ಕಾಯಿಸ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ಸ್ವಲ್ಪ ಒಂದು ಕುದಿ ಬಂದ ನಂತರ ಅದಕ್ಕೆ ಲಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ. ನೋಡಿ, ಈ ಕಡೆ ನಾವು ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ, ಇವಾಗ ಸಕ್ಕರೆ ಹಾಕ್ತಾ ಇದ್ದೀನಿ. ಅದಕ್ಕೆ ಎಷ್ಟು ಸಕ್ಕರೆ ತೊಗೊಂಡಿರ್ತೀವಿ ಅದರಷ್ಟೇ ನೀರು ಹಾಕ್ತಾ ಇದ್ದೀನಿ. ನೋಡಿ, ಸಕ್ಕರೆ ಪಾಕಕ್ಕೆ ಇಟ್ಕೊಂಡಿದ್ನಲ್ಲ, ಇದಕ್ಕೇ ಇವಾಗ ಸ್ವಲ್ಪ ಏಲಕ್ಕಿ ಲವಂಗ ಹಾಕ್ತಾ ಇದ್ದೀನಿ, ಸಿಪ್ಪೆ ಸಮೇತವಾಗಿಯೂ ಹಾಕ್ತಾ ಇದ್ದೀನಿ. ನೋಡಿ, ತೀರಾ ಗಟ್ಟಿ ಪಾಕನೂ ಮಾಡ್ಕೊಳ್ಬೇಡಿ, ಒಂದೆಳೆ ಪಾಕಕ್ಕಿಂತ ಸ್ವಲ್ಪ ಗಟ್ಟಿ ಪಾಕ ಬಂದರೆ ಸಾಕು. ನೋಡಿ, ಈ ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ನಾನು ಲಿಂಬೆಹಣ್ಣಿನ ರಸನ ಹಾಕ್ತಾ ಇದ್ದೀನಿ. ಅಂದರೆ ಹಾಲೆಲ್ಲ ಒಡೆಯೋದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ. ನೋಡಿ, ಹಾಲು ಯಾವ ರೀತಿ ಒಡಿತಾ ಇದೆ ಅಂತ. ನೀವು ಲಿಂಬೆಹಣ್ಣು ಸಿಗದೇ ಇದ್ದರೆ ವೆನಿಗರನ್ನು ಹಾಕ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಹಾಲು ಒಡ್ಕೊಂಬಂದಿದೆ ಅಂತ. ಇದನ್ನೇ ನಾವು ಪನ್ನೀರಾಗಿಯೂ ಉಪಯೋಗಿಸ್ಕೋಬೋದು ಮನೆಯಲ್ಲಿನೇ. ನೋಡಿ, ಹಾಲು ತೊಗೊಂಡಿದ್ವಲ್ಲ, ಎಲ್ಲ ಹಾಲು ಒಡೆದಿದೆ. ಇವಾಗ ಇದನ್ನು ನಾವು ಸೋಸ್ಕೊಳ್ಳೋಣ. ನೋಡಿ, ಸೋಸ್ಕೊಳ್ಳೋದಕ್ಕೆ ಒಂದು ಈ ಥರ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ತೊಗೊಳ್ಳಿ, ಇಲ್ಲಾಂದರೆ ಹೊಸದೊಂದು ಖರ್ಚಿಪ್ ಇದ್ದರೆ ಯೂಸ್ ಮಾಡಿರಬಾರ್ದು. ಅಂಥ ಖರ್ಚಿಕೊಂಡು ತೊಗೊಂಡು ಇದರೊಳಗೆ ನಾನು ಈಗ ಸೋಸ್ತಾ ಇದ್ದೀನಿ. ನೋಡಿ, ಈಗ ನಾನು ಸೋಸ್ಕೊಳ್ತಾ ಇದ್ದೀನಿ. ಒಂದು ಲೀಟ್ರ್ ಹಾಲಿಗೆ ಎಷ್ಟು ಪನ್ನೀರು ಬಂದಿದೆ ಅಂತ ನೋಡಿ. ನೋಡಿ, ಇದನ್ನು ನೀರು ಹಾಕಿ ಒಂದು ಸರಿ ಕ್ಲೀನಾಗಿ ಎಲ್ಲ ತೊಳ್ಕೊಳ್ಳೋಣ. ಯಾಕಂದರೆ ಲಿಂಬೆಹಣ್ಣಿನ ರಸ ಹಾಕಿರ್ತೀವಲ್ವ, ಅದು ಹುಳಿ ಅಂಶ ಬಿಟ್ಕೊಂಡಿರುತ್ತೆ. ಅದಕ್ಕೆ ನಾವು ಈ ಥರ ನೀರು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಕ್ಲೀನಾಗೆಲ್ಲ ನಾನು ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಎಲ್ಲ ನೀರು ಹೋಗೋವರೆಗೂ ಹಿಂಡ್ಕೊಳ್ಳೋಣ. ನೋಡಿ, ಈ ರೀತಿ ಅದರಲ್ಲಿರೋ ನೀರಿನ ಅಂಶ ಹೋಗೋವರೆಗೂ ನಾವು ಈ ಥರ ಹಿಂಡ್ಕೊಳ್ಳೋಣ. ನೋಡಿ, ಯಾವ ರೀತಿ ನಮ್ಮ ಪನ್ನೀರು ರೆಡಿಯಾಗಿದೆ ಅಂತ. ಇವಾಗ ಇದನ್ನು ಚೆನ್ನಾಗಿ ನಾವು ಗೋಧಿ ಹಿಟ್ಟು ಯಾವ ಥರ ನಾದ್ತೀವಲ್ವ ಆ ಥರ ನಾದ್ಕೊಳ್ಳೋಣ. ನೋಡಿ, ಈ ಥರ ಅದನ್ನು ಚೆನ್ನಾಗಿ ನಾವು ಚಪಾತಿ ಹಿಟ್ಟಿನ ಹದ ಹೇಗೆ ನಾದ್ತೀವೋ ಆ ಥರ ನಾದ್ಕೋಬೇಕು. ಇದರಲ್ಲಿರೋ ಎಲ್ಲ ಗಂಟುಗಳನ್ನು ಈ ಥರ ಒಡ್ಕೋಬೇಕು. ಕೋವಾ ಹೇಗೆ ರೆಡಿಯಾಗಿದೆ ಅಂತ, ಇವಾಗ ಉಂಡೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಈ ಥರ ಕೋವಾ ತೆಗೆದುಕೊಂಡು ರೌಂಡಾಗಿ ಈ ಥರ ಉಂಡೆ ಮಾಡ್ತಾ ಹೋಗಬೇಕು. ನೋಡಿ, 1 ಲೀಟ್ರ್ ಹಾಲು ತೊಗೊಂಡಿದ್ದಲ್ಲ, ಅದಕ್ಕೆ ಇಷ್ಟು ಉಂಡೆಗಳಾಗಿವೆ. ಇವಾಗ ನೋಡಿ, ಇವಾಗ ಸಕ್ಕರೆ ಪಾಕನೂ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನು ಮಾಡಿರೋ ಉಂಡೆಗಳನ್ನ ಹಾಕ್ತಾ ಇದ್ದೀನಿ. ನೋಡಿ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಕಿದಾಗ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ, ಅದು ಕುದ್ದ ಮೇಲೆ ದೊಡ್ಡ ಆಕಾರಕ್ಕೆ ಬರುತ್ತೆ. ನೋಡಿ, ಪಾಕದಲ್ಲಿ 10-15 ನಿಮಿಷಗಳ ಕಾಲ ಇದರೊಳಗೆ ಬಿಡೋಣ. ಮೇಲೆ ಒಂದು ಇವಾಗ ಡಕ್ಕನ್ ಮುಚ್ತಾ ಇದ್ದೀನಿ. ನೋಡಿ, ನಾವು ಉಂಡೆಗಳನ್ನ ಹಾಕಿದಾಗ ಎಷ್ಟು ಚಿಕ್ಕ ಸೈಜ್ ಇತ್ತು, ಇವಾಗ ಪಾಕಕ್ಕೆ ಹಾಕಿದ ಮೇಲೆ ಎಷ್ಟು ದೊಡ್ಡ ಸೈಜ್ ಆಗಿವೆ ಅಂತ. ನೋಡಿ, ಯಾವ ರೀತಿ ರಸಗುಲ್ಲ ಬಂದಿವೆ ಅಂತ. ಈಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತಿನ್ನೋದಕ್ಕೂ ಅಷ್ಟೇ ಜ್ಯೂಸಿಯಾಗಿರ್ತವೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿವೆ ರಸಗುಲ್ಲ ಅಂತ. ಇವತ್ತಿನ ಈ ರಸಗುಲ್ಲ ನಿಮಗೆ ಇಷ್ಟ ಆಗಿದ್ರೆ
ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.